संकेश्वर पुरसभा अध्यक्ष उपाध्यक्ष पदग्रहण पक्ष भेद मरेतु अभिवृद्धि कार्य माडोण शासक उमेश कत्तियवर हेळिके श्री शंकराचार्य योग ट्रेनिंग सेंटर वतियिंद पुरसभा नूतन अध्यक्ष उपाध्यक्ष विविध क्षेत्र साधने गण्यरिगे सत्कार गिरिराज इवरिगे डॉक्टर बी आर अंबेडकर संघटने वतियिंद बीळ्कोडुव समारंभ शिवप्रताप टीम सर्पगळिगे जीवदान पतंजलि योग समिति वतियिंद पुरसभा नूतन अध्यक्ष उपाध्यक्षरिगे सत्कार वार्तेगळ विवर संकेश्वर पुरसभा होसदागि आय्केयाद पुरसभा अध्यक्षरद श्रीमती सीमा श्रीकांत हतनूरी उपाध्यक्षर अजित करजगीवर पदग्रहण स्वीकरिसिदरु सचिव हाली शासकर उमेश कत्तियवर सम्मुखदल्लि पदग्रहण कार्यक्रम जरुगितु पुरसभा अध्यक्षर श्रीमती सीमा हतनूरीवर मातनाडुत्ता एल्ल सदस्यर जोतेयल्लि अभिवृद्धि कार्यगळन्नु कैगोळ्ळुवुदागि हेळिदरु ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಜಿತ್ ಕರಜಗಿಯವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಶಾಸಕರಾದ ಉಮೇಶ್ ಕತ್ತಿಯವರು ಮಾತನಾಡುತ್ತಾ ಪಕ್ಷಭೇದ ಮರೆತು ಸಂಕೇಶ್ವರದ ಅಭಿವೃದ್ಧಿಗಾಗಿ ಎಲ್ಲರೂ ಕೈಜೋಡಿಸಿ ಕಾರ್ಯ ಮಾಡೋಣ ಅವರು ಮುಂದೆ ಮಾತನಾಡುತ್ತಾ ಮೂವತ್ತೇಳು ಕೋಟಿ ರೂಪಾಯಿ ಕುಡಿ ನೀರಿನ ಯೋಜನೆ ಪೂರ್ತಿ ಆಗೈತಿ ಆದರೆ ಇನ್ನೂ ನೀರು ಪೂರೈಸ್ತಾ ಇಲ್ಲ ಎಲ್ಲೆಲ್ಲಿ ವಾಲ್ ಗುಣಿಸಬೇಕು ಎಲ್ಲಿ ಬೂಸ್ಟರ್ ಗುಣಿಸಬೇಕು ಅಂತ ಕೆಲಸ ಉಂಟು ಆ ಕೆಲಸ ಮಾಡೋಕ್ಕೆ ಆಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆವು ತಾವು ಒತ್ತು ಏನು ಕೆಲಸಗಳು ಬಂದರೆ ತಾವು ಹೇಳಬೇಕು ಇನ್ನೊಂದು ಏನಾಗಿದೆ ಶಂಕೇಶ್ವರದಲ್ಲಿ ಮೀಟರ್ಗಳನ್ನು ಬೈಪಾಸ್ ಮಾಡಿ ಕನೆಕ್ಷನ್ ತೊಗೊಂಡರು ಮೀಟರ್ ಹಾಕಿದಂಥ ಮೀಟರ್ಗಳನ್ನು ಬೈಪಾಸ್ ಮಾಡಿ ನೀರು ತೊಗೊಳ್ತಾರು ದಯಮಾಡಿ ಅದನ್ನ ಯಾರು ತೊಗೊಂಡ್ಬಿಡ್ರಿ ಮತ್ತು ನೀವು ಮುನ್ಸಿಪಾಲ್ಟಿ ಮೆಂಬರ್ಗೆ ಎಲ್ಲ ಗಮನಕ್ಕೆ ತರ್ತಾಯಿದ್ರು ಅದು ಸರಿಯಾಗಿ ನೀರು ಎಷ್ಟು ಕಪ್ಪಿಸ್ತೈತೆ ಒಂದು ಮನೆಗೆ ನೀರು ಎಷ್ಟು ಹೋಗ್ತೈತಿದ್ರು ಲೆಕ್ಕ ನೋಡಿದ್ವು ಆ ಲೆಕ್ಕ ಪೂರ ಆದಮೇಲೆ ಟ್ಯಾಕ್ಸ್ ಹಾಕೋದು ಈ ಸದ್ಯಕ್ಕೆ ಟ್ಯಾಕ್ಸ್ ಹಾಕೋಂಗಿಲ್ಲ ಒಂದು ಎರಡು ಮೂರು ವರ್ಷ ಟ್ಯಾಕ್ಸ್ ಹಾಕೋಂಗಿಲ್ಲ ಆದರೆ ಬೈಪಾಸ್ ಮಾಡಿದ್ರೆ ಟ್ಯಾಕ್ಸ್ ಹಾಕೋ ಪ್ರಶ್ನೆ ಇಲ್ಲ ನಾವು ಮೀಟರ್ಗಳು ಬೈಪಾಸ್ ಮಾಡೋದು ಕೈ ಬಿಡ್ಬೇಕು ಅಂತೇಳಿ ಜನರಲ್ಲಿ ಮನವಿ ಮಾಡುವಂಥ ಕೆಲಸ ನೀವೆಲ್ಲ ಕೂಡ ಮಾಡಬೇಕಂತ ಮಾಡೋದ್ರೆ ಏನು ಮಣಿಪಾಳೆ ಮಣಿಪಾಳೆ ಭಾಗ ವರ್ಷದ 42 ಲಕ್ಷ ಅಂದರೆ ಈ ಚಾಲ್ತಿ ವರ್ಷ ಈ ವರ್ಷದ್ದು ಒಂದು ಕೋಟಿ 29 ಲಕ್ಷ ಇವನು ವಸೂಲು ಮಾಡಿ ಈ ನಿಮ್ಮ ಗಟ್ಟರ ಇರಲಿ ಊರ ಲೈಟ್ ಇರಲಿ ಕಸ ಹೊಡೆದ ಇರಲಿ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಕರೆ ಟ್ಯಾಕ್ಸು ವಸೂಲು ಮಾಡಬೇಕಂತ ಬರೀ ಟ್ಯಾಕ್ಸ್ ಕೊಡೋದು ಮಾಡೋಕ್ಕಾಗಿಲ್ಲ ಹಿಂದಿನ 5 ವರ್ಷಗಳಲ್ಲಿ ಸೊ ನಾನು 15-16 ಲೆಕ್ಕ ತೆಗೆಸಿದ 89% ವಸೂಲಾಗಿತ್ತು ಟ್ಯಾಕ್ಸ್ ಅದರಲ್ಲಿ 16-17 87% ಟ್ಯಾಕ್ಸ್ ವಸೂಲಾಗಿತ್ತು ಅದರಲ್ಲಿ 17-18 80% ವಸೂಲಾಗಿತ್ತು 18-19 91% ವಸೂಲಾಗಿತ್ತು 19-20 66 ಲಕ್ಷ ಅಂದರೆ ಕರೋನಾ ಬಂದಾಗ ಬಂದ ಕಡಿಮೆ ಐತಿ ಅದು ಈ ಬಾಕಿನ ವಸೂಲು ಮಾಡಬೇಕು ಯಾಕಂದ್ರೆ ಗಟ್ಟರಗಳನ್ನ ಸ್ವಚ್ಛ ಇರಬೇಕಾಗ್ತದೆ ಗಟ್ಟರ ಆಗಲಿ ಊರ ಲೈಟ್ ಹತ್ತುವಾಗಲಿ ಕಸ ಹೊಳಿದಾಗಲಿ ಇದು ಮಾಡೋಕ್ಕೆ ಆಳುಗಳತ್ತವೆ ಆಳು ಪಗಾರ ಕೊಡೋಕೆ ಕೊಡಬೇಕಾದ್ರೆ ಟ್ಯಾಕ್ಸ್ ವಸೂಲು ಬೇಕಾಗ್ತದೆ ಅದು ಮಣಿಪಾಳೆಯನ್ನು ಕೊಡಲೇಬೇಕಾಗ್ತದೆ ತಾವು ದಯಮಾಡಿ ಎಲ್ಲರಿಗೂ ತಿಳಿಸಿಕೊಡುವಂಥ ಕೆಲಸ ಮಾಡಿರಿ ಅದಲ್ಲದೆ ನೀರಿನ ಟ್ಯಾಕ್ಸ್ ಕುಡಿನೀರಿನೇನಿಗೆ ಹಳಿದಲ್ಲ ಈಗ ಮಿನಿಮಮ್ ಫಿಕ್ಸ್ ನೀರು ಟ್ಯಾಕ್ಸ್ ಮೀಟರ್ ಕುಡಿಸಿದ್ರು ಮೀಟರ್ ರೀಡಿಂಗ್ ಮಾಡ್ತಾ ಇಲ್ಲ ನಾವು ಹಳಿ ಪದ್ಧತಿ ಪ್ರಕಾರ ಟ್ಯಾಕ್ಸ್ ವಸೂಲು ಮಾಡಿತ್ತು ಆ ಹಳಿ ಪದ್ಧತಿ ಅದಕ್ಕೆ 1560 ರೂಪಾಯಿ ಪ್ರತಿ ಮನೆಗೆ ಟ್ಯಾಕ್ಸ್ ಹಳಿ ಪದ್ಧತಿ ಪ್ರಕಾರ ವಸೂಲಾಗಿ ನಡೆದೈತಿ ಅದರಲ್ಲೂ ಸರ್ ಹೋದ ವರ್ಷದ್ದು 97 ಲಕ್ಷ ಬಾಕಿ ಈ ವರ್ಷದ 1,71 ಲಕ್ಷ ಬಾಕಿ यांची मी आभारी आहे पुढील काळात संकेश्वरच्या विकासक्रमात गती येण्यासाठी या दोघांचे मार्गदर्शन खूप महत्त्वाचे आहे
पालकमंत्री श्री रविचंद्रन जाखीवली आणि खासदार श्री अण्णा साहेबांना जोडले त्यांच्याही त्यांचाही पाठिंबा महत्त्वाचा आहे. वेळोवेळी त्यांचेही मार्गदर्शन लाभले. त्याचबरोबर माझ्या निवडीला पाठिंबा दिल्याबद्दल सर्व नगरसेवक व नगरसेविका यांची मी आभारी आहे. उपनगराध्यक्ष श्री अजित करजगी यांचेही मी अभिनंदन करतो. पक्षीय राजकारण बाजूला ठेवून आपण सर्वांनी मिळून संकेश्वरच्या सर्वांनी विश्वास करून सर्वांच्या सहकार्याने अधिक स्वच्छ विकासासाठी मी कटिबद्ध राहील याची मी खात्री देते. ವೇದಿಕೆ ಆಶೀರ್ವಾದ ಅಧ್ಯಕ್ಷರು ಹಾಗೂ ನಮ್ಮ ಕರ್ತವರು ಎಮ್ ಎಲ್ ಎವರು ಆಗಮಿಸಿ ನಮ್ಮನ್ನು ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಧನ್ಯವಾದಗಳು. ಇನ್ನೇನಾದ್ರೂ ಮುಂದೆ ಸಮಸ್ಯೆಗಳು ಆವಾಗ ಏನಾದ್ರು ಸದಸ್ಯರ ಸಮಸ್ಯೆಗಳು ಊರಿನ ಸಮಸ್ಯೆಗಳು ಏನಿರೋದು ಅಂದ್ರೆ ಎಲ್ಲ ಬಂದು ಅಧ್ಯಕ್ಷರು ಭೇಟಿಯಾಗಿ ನಮ್ಮನ್ನು ಭೇಟಿಯಾಗಿ ಶಾಸಕರು ಶುಕ್ರವಾರ ಅವೈಲೇಬಲ್ ಇರ್ತಾರ್ರಿ. ಅವ್ರಿಗೆ ಬಂದು ಭೇಟಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ರಿ. ಮುಂಬರೋ ದಿನದಾಗ ಶಂಕೇಶ್ವರ ಒಂದು ಸುಂದರ ನಗರಿಯಾಗಿ ನೋಡೋಣ. ಇನ್ನೊಂದು ಎರಡೂವರೆ ವರ್ಷ ಕಾಲ ಅವ್ರಿಗೆ ಕೊಟ್ಟಿದ್ದಾರೆ ತಮ್ಗೆ. ಅದರೊಳಗೆ ಜರ ಇಂಪ್ರೂವ್ಮೆಂಟ್ ತರೋಣ ಅಂತಂದು ನಮ್ಮ ಹೆಂಗ್ ಅಂತಂದು ಯಂಗ್ಸ್ಟರ್ ಅಂತಂದು ಒಂದು ಹುದ್ದೆ ಕೊಟ್ಟ ವಜ್ಜ ಮಾಡಿದ್ರಿ. ಅದಕ್ಕೆ ಶಾಸಕರಿಗೆ ಹಾಗೆ ಮಾಜಿ ಸಂಸದರಿಗೆ ವಂದಿಸ್ತಾ ನನ್ನ ಎರಡು ಮಾತು. ಉಪಸ್ಥಿತರನ್ನು ಪುರಸಭೆಯ ಮುಖ್ಯಾಧಿಕಾರಿಗಳಾದ ಜಗದೀಶ್ ಇಟಿಯವರು ಸ್ವಾಗತಿಸಿದರು. ಪದಗ್ರಹಣ ಕಾರ್ಯಕ್ರಮಕ್ಕೆ ಗುರು ಕುಲಕರ್ಣಿ, ಜಯಗೌಡ ಪಾಟೀಲ್, ಬಸವರಾಜ್ ಬಾಗಲಕೋಟಿ, ಶ್ರೀಕಾಂತ್ ಹತ್ನೂರಿ, ಪವನ್ ಪಾಟೀಲ್, ಸದಸ್ಯರಾದ ಸಂಜಯ್ ಶಿರ್ಕೋಳಿ, ಅಮರ್ ನಲ್ವಡೆ, ಸಂಜಯ್ ನಷ್ಟಿ ಮತ್ತು ಇತರ ಸದಸ್ಯರು, ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ವತಿಯಿಂದ ಪುರಸಭೆಯ ನೂತನ ಅಧ್ಯಕ್ಷೆಯರಾದ ಶ್ರೀಮತಿ ಸೀಮಾ ಹತ್ನೂರೆ ಹಾಗೂ ಉಪಾಧ್ಯಕ್ಷರಾದ ಅಜಿತ್ ಕರಜಗಿ, ನಿವೃತ್ತ ಪ್ರಾಧ್ಯಾಪಕರಾದ ಎಲ್ ವಿ ಪಾಟೀಲ್, ಡಾಕ್ಟರ್ ರಮೇಶ್ ದೊಡ್ಬಂಗಿ, ಡಾಕ್ಟರ್ ಜೆ ಎನ್ ಕರಜಗಿ, ಸುಲಾ ಕೇಸರ್, ಪುರಸಭೆ ಸದಸ್ಯರಾದ ರೋಹನ್ ನೇಸ್ರಿ ಇವರನ್ನು ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಜೆ ಎನ್ ಕರಜಗಿಯವರು ಮಾತನಾಡುತ್ತಾ ಈ ರೀತಿ ಹೇಳಿದರು. ಸಂಕೇಶ್ವರದಲ್ಲಿ ಕಳೆದ 15 ವರ್ಷದಿಂದ ಯೋಗ ಶಿಕ್ಷಕರಾದ ಬಸವರಾಜ್ ನಾಗರಾಳಿಯವರು ಉಚಿತವಾಗಿ ಯೋಗ ತರಬೇತಿಯನ್ನು ನೀಡುತ್ತಿದ್ದಾರೆ. ಇವರ ಈ ಕಾರ್ಯ ಶ್ಲಾಘನೀಯವಾಗಿದೆ. ಅವರು ಮುಂದೆ ಮಾತನಾಡುತ್ತಾ ಇಲ್ಲಿ ಬಹಳ ಸಂತೋಷ ಏನಿಸ್ತದೆ ಅಂದರೆ ನಮ್ಮ ಶ್ರೀ ಬಸವರಾಜ್ ನಾಗರಾಳಿ ಸರ್ ಅವರು 2006 ಈ ನಮ್ಮ ಸಂಕೇಶ್ವರದ ಎಲ್ಲರಿಗೆ ಒಂದು ಆರೋಗ್ಯ ಭಾಗ್ಯವನ್ನು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ನೀಡುತ್ತಿದ್ದಾರೆ. ಅದಕ್ಕೆ ನಾನು 2006 ಅವರ ಶಿಷ್ಯ ಆಗಿ, ಅದಕ್ಕಿಂತ ಮೊದಲು ಕರಾಟೆ ಶಿಷ್ಯ ಆಗಿ ನಾನು ಅವರು ಕೂಡ ಕಲಾವಿದರಾದ ಅಜಯ್ ಸಾರಾಪುರೆಯವರು ಮಾತನಾಡುತ್ತಾ ಯೋಗ ಮಾಡಿ ನಿರೋಗಿಯಾಗಿರಿ, ಯೋಗದಿಂದ ಸರ್ವರೋಗ ನಿವಾರಣೆಯಾಗುವಂತಹ ಶಕ್ತಿ ಇದೆ. ಅವರು ಮುಂದೆ ಮಾತನಾಡುತ್ತಾ ಅದಕ್ಕೆ ನಾನು ಮಾತಾಡಕ್ಕೆ 1 ಗಂಟೆ ತನಕ ಬೇಕು, ಆದರೆ ಜಾಸ್ತಿ ಮಾತಾಡಲ್ಲ, ಟೈಮದ ಅಭಾವ. 1-2 ನಿಮಿಷದಲ್ಲಿ ಏನು ಹೇಳಬೇಕಂದ್ರೆ ಯೋಗ ಮಾಡಲಿಕ್ಕೆ ಬರೋದು ನಂದು 2ನೇ ವರ್ಷ. ಈ 2ನೇ ವರ್ಷದಲ್ಲಿ ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡ್ತೇವೆ. ಈ ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು? ನಾವೆಲ್ಲ ಒಂದು ಭಾವೈಕ್ಯತೆಯಿಂದ, ನಾವೆಲ್ಲ ಒಂದು ಒಂದೇ ಕುಟುಂಬ ಅಂತಕ್ಕಂಥ ಮಾತಿನಿಂದ ನಿಟ್ಟಿನಲ್ಲಿ ಎಲ್ಲರೂ ಒಂದು ಕೂಡಿಕೊಂಡು ಒಂದು ಆನಂದದಿಂದ ಕಾರ್ಯಕ್ರಮ ಮಾಡ್ತಾ ಸಂತೋಷದಿಂದ ನಗುವ ಕೂಟ. ದೊಡ್ಡ ದೊಡ್ಡ ಶಿಷ್ಯ ಕೇರಲಿ, ಮಕ್ಕಳೆಲ್ಲ ಕೇರಲಿ, ಎಲ್ಲ ಚಾಕ್ಲೇಟ್ ತಂದೇವೆ. ಆಮೇಲೆ ಯಾರ್ಯಾರ ಮಕ್ಕಳಿಗೆ ಎಲ್ಲರಿಗೂ 100 ರೂಪಾಯಿ ಚಾಕ್ಲೇಟ್ ತಂದೇವೆ. ಕಾರ್ಯಕ್ರಮ ಮುಗಿದ ನಂತರ ಹೋಗಿ ನಿಮ್ಮ ಅಪ್ಪನ ಕಳಿಸ್ಕೋಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಯೋಗ ಮಾಡಲಿಕ್ಕೆ ಮನಸ್ಸು ಮಾಡಿ. ಸಂಕೇಶ್ವರದಲ್ಲಿ 40,000 ಜನಸಂಖ್ಯೆ, ಅದರಲ್ಲಿ 1% ಜನ ಯೋಗ ಮಾಡೋಂಗಿಲ್ಲ. 1% ಯೋಗ ಮಾಡಿದ್ರು 400 ಜನ ಬರಬೇಕು. ಅದಕ್ಕೆ ದಯವಿಟ್ಟು ಯೋಗದ ಮೊರೆ ಹೋಗಿ. ಇತ್ತಿತ್ತಲಾಗಿ ಕೊರೋನಾ ಬರೋದ್ರಿಂದ ಕೆಲವು ಮಂದಿ ಯೋಗಕ್ಕೆ ಬರೋದ, ಅಂದರೆ ಕೊರೋನಾ ಬಂದ ಬುದ್ಧಿ ಕಲಿಸ್ಬೇಕಾಗಿತ್ತ? ಕೊರೋನಾ ಬಂದ ಹೇಳಬೇಕಾಗಿತ್ತ? ಆವಾಗಿಂದ ಮೋದಿಜಿಯವರು ಹೇಳೇ ಹೇಳ್ತಾ ಇದ್ರೆ ಯೋಗ ಮಾಡಿ, ಯೋಗ ಮಾಡಿ, ನಿರೋಗಿಯಾಗಿ, ನಿರೋಗಿಯಾಗಿ ಅಂತ. ನಾವು ಯಾರು ಮಾಡ್ತಾ ಇದ್ದೀವಿ? ಇಲ್ಲ, ಕಮ್ಮಗೆ ತಿನ್ನೋದು, ಕಮ್ಮಗೆ ಮಲಗೋದು,
ಹೀಗಾಗಿ ನೋಡ್ರಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ 30 ವರ್ಷದಿಂದ ನೋಡ್ರಿ 30 ವರ್ಷದಿಂದ ಹೋಗ್ರಿ ಟಿವಿ ಎಷ್ಟು ದಪ್ಪಿದ್ದು ಎಷ್ಟು ದಪ್ಪಿದ್ದು ಟಿವಿ ನೋಡಿ ಹೆಣ್ಮಕ್ಳು ಹೆಂಗಿದ್ರು ಚಂದ ಕೆಲಸ ಮಾಡ್ಕೊಂಡು ತೆಳ್ಳಗೆ ಚಂದಿದ್ರು ಈಗ ನೋಡ್ರಿ ಟಿವಿ ಎಲ್ಲ ತೆಳ್ಳಗಾಗಿದಾವ ನೋಡೋರೆಲ್ಲ ದಪ್ಪಾಗಿದಾರೆ ಹಾ ಅಲ್ಟ್ರಾ ಸ್ಲಿಮ್ ಅಂತ ಅದು ಕಾರಣ ಇಷ್ಟೇ ನಾವೆಲ್ಲರೂ ಜಾಸ್ತಿ ತಿನ್ನೋದಕ್ಕೆ ನಾವೆಲ್ಲ ತಿನ್ನೋದಕ್ಕೆ ಬದುಕಿದ್ದೀವಿ ಹಾಗಾಗಿದೆ ಜೀವನ ಅದಕ್ಕೆ ಊಟದಲ್ಲಿ ಮಿತವಿರಬೇಕು ಅದಕ್ಕೆ ಹೇಳ್ತಾರೆ ಒಂದು ಹೊತ್ತು ಉಂಡವನು ಯೋಗಿ ಈ ಸಂದರ್ಭದಲ್ಲಿ ಗೆಟ್ ಟುಗೆದರ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಎಸ್ಆರ್ ಚುನ್ಮುರಿ ಪಿಡಿ ಪಾಟೀಲ್ ಅರವಿಂದ್ ಕುರಾಡೆ ನಾಯಕ್ ಮನಿ ಡೊಳ್ಳೆನವರ್ ಮತ್ತು ಯೋಗ ಸಾಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಭಾಗಿಯಾಗಿದ್ದರು ಕನಗಲಾ ಗ್ರಾಮದ ಎಚ್ಎಲ್ಎಲ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿಷ್ಠಾವಂತ ಸೂಪರಿಡೆಂಟ್ ಗ್ರೇಡ್ ಅಧಿಕಾರಿಗಳಾದ ಎಚ್ ಗಿರಿರಾಜ್ ಇವರನ್ನು ಕನಗಲಾ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಯ ವತಿಯಿಂದ ಬೀಳ್ಕೊಡುವ ಸಮಾರಂಭ ನೆರವೇರಿತು ಎಚ್ ಗಿರಿರಾಜ್ ಇವರು ಮೂಲತಃ ಚಿತ್ರದುರ್ಗದವರಾಗಿದ್ದು 1989ರಲ್ಲಿ ಎಚ್ಎಲ್ಎಲ್ ಕಂಪನಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ 31 ವರ್ಷಗಳ ಕಾಲ ಉತ್ತಮ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ ಹಿಂದುಳಿದವರ ಹಾಗೂ ಅನೇಕ ಬಡವರಿಗೆ ಸಹಾಯ ಮಾಡುತ್ತಾ ಬಂದಿರುತ್ತಾರೆ ಇವರ ಈ ಕಾರ್ಯ ಶ್ಲಾಘನೀಯವಾಗಿದೆ ಇವರು ಎಚ್ಎಲ್ಎಲ್ ಕಂಪನಿಯ ಅಭಿವೃದ್ಧಿ ಮತ್ತು ಕಂಪನಿ ಸಿಬ್ಬಂದಿಯ ಕಷ್ಟಗಳಿಗೆ ಸ್ಪಂದಿಸಿ ಹಾಗೂ ಎಸ್ಸಿ ಎಸ್ಟಿ ಕಾರ್ಮಿಕರ ಸಂಘಟನೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಅನೇಕ ಕಾರ್ಮಿಕರ ಪರ ಹೋರಾಟಗಳನ್ನು ಮಾಡಿದ್ದಾರೆ ಕಂಪನಿಯ ಹಿತವನ್ನು ಕಾಪಾಡಲು ಅನೇಕ ಪ್ರಯತ್ನಗಳೇ ಕಂಪನಿಗೆ ಅಪಾರವಾದ ಕೊಡುಗೆಯಾಗಿದೆ ಈ ಸಂದರ್ಭದಲ್ಲಿ ಎಚ್ ಗಿರಿರಾಜ್ ಇವರು ಮಾತನಾಡುತ್ತಾ ಈ ರೀತಿ ಹೇಳಿದರು ಡಾಕ್ಟರ್ ಅಂಬೇಡ್ಕರರ ಸಂವಿಧಾನದಿಂದಾಗಿ ಎಲ್ಲರಿಗೂ ನ್ಯಾಯ ದೊರಕಿದೆ ಅವರು ಮುಂದೆ ಮಾತನಾಡುತ್ತಾ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಪಬ್ಲಿಕ್ ಸೆಕ್ಟರ್ ಅಂತ ಬಂದು ರಷ್ಯಾದೆಲ್ಲ ಹೋಗಿ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪನೆ ಮಾಡಿದರು ಕಡಿಮೆ ಅಂದರೆ ಈ ದೇಶದಲ್ಲಿ 350-400 ಸಾರ್ವಜನಿಕ ಉದ್ಯಮಗಳಿದ್ದಾವೆ ಅದರಿಂದ ಉದ್ಯೋಗ ಸೃಷ್ಟಿಯಾಗಿದೆ ಲಕ್ಷಾಂತರ ಜನ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಂದಿ ಎಲ್ಲ ಆದರೆ ನೌಕರಿ ಮಾಡಿ ತಮ್ಮ ಇದು ಮಾಡಿಸಿದ್ದಾರೆ ಇವತ್ತು ಏನಾಗಿದೆ ಆರ್ಥಿಕ ಉದಾರೀಕರಣದಿಂದ ಇವತ್ತು ನರೇಂದ್ರ ಮೋದಿ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರ ಎಲ್ಲ ಖಾಸಗೀಕರಣ ಮಾಡೋಕ್ಕೆ ಹೋಗ್ತಾ ಇದೆ ಇವತ್ತು ಬಿ ಎಸ್ ಎನ್ ಎಲ್ ಇವಾಗ ಅಲ್ಲೇ ಖಾಸಗೀಕರಣ ಆಗಿದೆ ಜಿಯೋ ಬಿಟ್ಟರೆ ಯಾವ ನಡೆಯೋಂಗಿಲ್ಲ ಆ ಥರ ಆಗಿದೆ ಅದಕ್ಕೆ ಸಾರ್ವಜನಿಕ ಉದ್ಯೋಗ ಅಂದರೆ ಸೋಷಿಯಲ್ ಜಸ್ಟಿಸ್ ಸಂಬಂಧ ಮಾಡಿರೋದು ಅದಕ್ಕೆ ಸಾಕಷ್ಟು ಇವಾಗ ಖಾಸಗೀಕರಣಕ್ಕೆ ಮಾಡಲಿಕ್ಕೆ ನಾವು ರಾಹುಲ್ ಗಾಂಧಿಯವರಿಗೆ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಇನ್ನು ಸುರೇಶ್ ಅಂಗಡಿಯವರಿಗೆ ಸಾಕಷ್ಟು ಎಂ ಪಿ ಡಿ ಲೆಟ್ರ್ ಬರೆದು ಇದು ಮಾಡಿದ್ವಿ ತಕ್ಷಣಕ್ಕೆ ಪಬ್ಲಿಕ್ ಇದು ಖಾಸಗೀಕರಣ ಸ್ಟಾಪ್ ಆಗಿದೆ ಇನ್ನು ಫ್ಯೂಚರ್ನಾಗೆ ಯಾವಾಗ ಬರುತ್ತೆ ಹೇಳಕ್ಕೆ ಬರಲ್ಲ ಕರೋನಾ ಸಂಬಂಧ ಏನೋ ಪೆಂಡಿಂಗ್ ಬಿದ್ದಿದೆ ಇಲ್ಲಿ ಲೋಕಲ್ ಮಂದಿ ಎಲ್ಲ ನೀವು ಒಗ್ಗಟ್ಟಾಗಿ ಕಂಪ್ನಿನ ಪ್ರೈವೇಟ್ ಆಗ್ದಂಗೆ ನೋಡ್ಕೊಂಡಂಗೆ ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು ಜಾಸ್ತಿ ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ತವೆ ಅದನ್ನು ನೋಡಿ ನಿಮ್ಮ ಕರ್ತವ್ಯ ಇರುತ್ತೆ ಅಂತ ಹೇಳ್ತೀನಿ ಇಷ್ಟು ದಿವಸ ಇಲ್ಲಿ ನಂಗೆ ಈ ಬೆಳಗಾಂ ಡಿಸ್ಟ್ರಿಕ್ಟ್ ನಂಗೆ ಒಂದು ಅನ್ನ ಕೊಟ್ಟಿದ್ದಕ್ಕೆ ಈ ಭೂಮಿ ಕಾರ್ಯಕ್ರಮದಲ್ಲಿ ಆಕಾಶ್ ಕೆರಿಮನಿ ಸುಧೀರ್ ಕೆರಿಮನಿ ಕನಗಲಾ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಕಮತ್ನೂರ್ ಗೇಟ್ನ ಸಮೀಪದ ನರ್ಸರಿಯೊಂದರಲ್ಲಿ ಸರ್ಪಮಿತ್ರರಾದ ಪ್ರವೀಣ್ ಸೂರ್ಯವಂಶಿ ಹಾಗೂ ಮಹೇಶ್ ಕದಂ ಇವರು ನಾಗರ ಹಾವನ್ನು ಹಿಡಿದು ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟು ಬಂದಿದ್ದಾರೆ ಇಲ್ಲಿಯವರೆಗೆ ಇವರು ಸಾವಿರಾರು ಹಾವುಗಳನ್ನು ಹಿಡಿದು ಅವುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಬಿಡುವ ಕಾರ್ಯ ಮಾಡುತ್ತಾ ಬಂದಿರುತ್ತಾರೆ ನಮ್ಮ ಎಚ್ ಸಿ ಎನ್ ನ್ಯೂಸ್ನೊಂದಿಗೆ ಪ್ರವೀಣ್ ಸೂರ್ಯವಂಶಿ ಇವರು ಮಾತನಾಡುತ್ತಾ ಈ ರೀತಿ ಹೇಳಿದರು ಹಾವುಗಳನ್ನು ಹೊಡೆಯುವ ಕಾರ್ಯ ಯಾರೂ ಕೂಡ ಮಾಡಬಾರದು ಹಾವು ಕಂಡು ಬಂದರೆ ನೀವು ತಕ್ಷಣ ನಮ್ಮ ಶಿವಪ್ರತಾಪ್ ಟೀಮ್ಗೆ ತಿಳಿಸಿ ಅವರು ಮುಂದೆ ಮಾತನಾಡುತ್ತಾ ಶಿವಪ್ರತಾಪ್ ಟೀಮ್ ಅಂಚ ಶಿವಪ್ರತಾಪ್ ಶಂಕೇಶ್ವರ ಮಧ್ಯೆ ಆಮೇಲೆ ನವೀನ್ ಚಾಲು ಕೆಲಿಲಿ ಆಯ್ ಅನಿ ಸದ್ಯ ತರ ಆಮೇ ಮಹೇಶ್ ಕದಂ ಸರ್ಪ ಮಿತ್ರ ಎಲ್ಲ ತರ ಸಗಿದನ್ನು ಹೋಗ್ತದೆ ಮಲಾ ತರ ಆತ ಮೀ ಏಕ ವರ್ಷ ಅಲ್ಲ ಈ ಕಡೆ ಚಾಲು ಕೆಲಿಲ ಆಯ್ ಪಕಡಾಲ ಸಾಪ ಅನಿ ಆಮಾಲಾ ತರ ಆತ ಸದ್ಯ ಗೌರ್ಮೆಂಟ್ಕಡೂನ್ ಕಾಯ ಸ್ಪೆಷಾಲಿಟಿ ನೈ ಮುಂತಾನ ಆತ ಹೇ ಆದ ಮೀ ನಾಲ್ಕು ಸಾಪ ಬೈಕ್ ರಿಲೀಸ್ ಕರೂನ್ ಅಲ್ಲೇ ಲಾಯ್ ರಿಸ್ಕ್ಯೂ ಕರೂನ್ ಸಾಪ್ ಕೊಡದರ ಅಲ್ಲೇ ಲಾಯ್ ಕೊಡದರ ಕಮತ್ನೂರ್ ಗೇಟ್ಲಾ ಜೆ ತಗಡ ರೋಪ ಆಗಿ ವಾಟಿಕ ಆಯ जे झाडांचे रोप वगैरे मिळतात तिथं आम्ही पकडून आम्ही रेस्क्यू करून आलेलो आहे आम्हाला एवढंच काय ह्या सापाला न्यूरोटॉक्सिन विष असते
आणि हे साप चावण्याच्यामध्ये 80% फेक बाईट करते, फेक बाईट करते। आम्ही होईल तेवढं ह्या सापांपासून वाचायचं आणि सापांना मारू नका एवढंच माझी विनंती आहे। अजूनपर्यंत किती धरला साप? अजूनपर्यंत आम्ही दोघं जण मिळून म्हटलं तर एक कमीत कमी एक 2-3 हजार तरी साप रेस्क्यू केलेला आहे, 2-3 हजार तरी साप रेस्क्यू केलेले आहे। त्यांचे आमच्याकडं थोड्या सापांचे व्हिडिओ अवेलेबल आहेत, थोड्या सापांचे व्हिडिओ अवेलेबल नाही आहेत। का म्हणजे रात्रीचं आम्ही साप पकडायला गेलो आहोत, तिथं कॅमेरा वगैरे ते बरोबर नसतात, त्याच्यामुळे आम्हाला हे नाही आहे। हे पकडलेलं साप कुठे सोडतात? हे पकडलेलं साप आम्ही तोंडी घाटात किंवा सुटकती घाटात, का म्हणजे जवळपास इकडे आमच्याकडे जंगल नाही आहे, जंगलात सोडून देतात, जवळ जंगलात सोडून देतात, तर जंगल तेच आहे। आणि आम्ही कसं सहखुशीनं आणि सहेजानं आमच्याकडनं आम्हाला अजून गव्हर्नमेंटतर्फे आम्हाला कायच हे नाही आहे, स्पेशालिटी नाही आहे। एक मला फक्त एक स्टिक एवढे दिलेले आहेत फॉरेस्ट डिपार्टमेंट एवढे, ही स्टिक, ही स्टिक एवढे दिलेले आहेत। त्यांच्याकडनं आम्हाला अजून कायच अनुदान नाही, काय नाही, कळकळीची विनंती आहे होईल तेवढ्या लवकर। या कामामुळे मी दुसरं काम कुठलं करायला बघत नाही आहे। आणि माझं पण घर आहे, परिवार आहे, इथं पण आहे, दोघं जण आम्ही सापांच्या ह्याच्यामध्ये आमचं लाईफ गेलेली आहे। सर्प मित्र, सापाला कोण मित्र म्हणत नाहीत, खरं आम्ही त्याला मित्र करून घेतलेले आहे। आता सापाला कोण मित्र म्हणत नाहीत, खरं आम्ही त्याला मित्र करून घेतलेले आहे। ಈ ಸಂದರ್ಭದಲ್ಲಿ ಸರ್ಪಮಿತ್ರರಾದ ಮಹೇಶ್ ಕದಂ, ವಿಕ್ಕಿ ಮೋರೆ ಉಪಸ್ಥಿತರಿದ್ದರು. ಸ್ಥಳೀಯ ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಪುರಸಭೆಯ ನೂತನ ಅಧ್ಯಕ್ಷೆಯರಾದ ಶ್ರೀಮತಿ ಸೀಮಾ ಶ್ರೀಕಾಂತ್ ಹತ್ನೂರಿ, ಉಪಾಧ್ಯಕ್ಷರಾದ ಅಜಿತ್ ಕರಜಗಿ, ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕರಾದ ಕುನಾಲ್ಗೌಡ ಪಾಟೀಲ್ ಇವರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಸುವರ್ಣ ಪಾಟೀಲ್ ಇವರು ಮಾಡಿದರು. ಅಧ್ಯಕ್ಷ ಸ್ಥಾನವನ್ನು ಶಂಕರ್ ಕೊಳ್ಳಿ ಹಾಗೂ ಮುಖ್ಯ ಅತಿಥಿಗಳಾಗಿ ಮಲ್ಲಪ್ಪ ಕುರ್ಬೇಟಿಯವರು ವಹಿಸಿದ್ದರು. ಯೋಗ ಶಿಕ್ಷಕರಾದ ಪರಶುರಾಮ್ ಕುರ್ಬೇಟಿ, ಪುಷ್ಪರಾಜ್ ಮಾನೆ, ಶಿವಗೌಡ ಪಾಟೀಲ್, ಶ್ರೀನಿವಾಸ್ ಕೋಳೇಕರ್, ಅಲ್ಲಪ್ಪ ಮಿರ್ಜಿ, ರಾವ್ ಸಾಹೇಬ್ ಕಂಬಳ್ಕರ್, ಶ್ರೀಮತಿ ಶೈಲಜಾ ಜೇರೆ, ಪ್ರಮೀಳಾ ದೇಸಾಯಿ, ಜಾನ್ವಿ ನಾಯ್ಕ್, ಗಾಯತ್ರಿ ಗೋಂದ್ಕರ್, ಶೈಲಾ ಶಿರ್ಕೋಳಿ, ಮೀನಾಕ್ಷಿ ವೆಸನೇಕರ್, ಅಶ್ವಿನಿ ಪೋತದಾರ್ ಹಾಗೂ ಯೋಗ ಸಾಧಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಅಪ್ಪ ಸಾಹೇಬ್ ಪಾಟೀಲ್ ಇವರು ಮಾಡಿದರು. ಶ್ರೀ ಶಶಿಕಾಂತ್ ಸುಗಂಧಿ ಇವರು ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನರಾದರು. ಇವರಿಗೆ 61 ವರ್ಷ ವಯಸ್ಸಾಗಿತ್ತು. ಸಾಮಾಜಿಕ ಕಾರ್ಯಕರ್ತರಾದ ಕೃಷ್ಣ ಸುಗಂಧಿಯವರ ವೈನಿಯಾಗಿದ್ದರು. ಇವರು ಮಗ, ಸೊಸೆ, ಹೆಣ್ಣು ಮಕ್ಕಳು, ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಸೋಲಾಪುರ್ ನಿವಾಸಿಯಾದ ಫಕ್ರುದ್ದೀನ್ ಉರ್ಫ್ ಬಾಳು, ಜಮಾಲುದ್ದೀನ್ ಮುಜಾವರ್ ಇವರು ಇತ್ತೀಚೆಗೆ ನಿಧನರಾದರು. ಇವರಿಗೆ 53 ವರ್ಷ ವಯಸ್ಸಾಗಿತ್ತು. ಇವರು ಸೋಲಾಪುರ್ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆಯರಾದ ಜಬೀನಾ ಮುಜಾವರ್ ಇವರ ಪತಿಯಾಗಿದ್ದರು. ಇವರು ಪತ್ನಿ, 3 ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದೆ. ಸಂಕೇಶ್ವರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ, ಪಕ್ಷ ಭೇದ ಮರೆತು ಅಭಿವೃದ್ಧಿ ಕಾರ್ಯ ಮಾಡೋಣ ಶಾಸಕರಾದ ಉಮೇಶ್ ಕತ್ತಿಯವರ ಹೇಳಿಕೆ. ಶ್ರೀ ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ವತಿಯಿಂದ ಪುರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸತ್ಕಾರ. ಎಚ್ ಗಿರಿರಾಜ್ ಇವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಬೀಳ್ಕೊಡುವ ಸಮಾರಂಭ. ಶಿವಪ್ರತಾಪ್ ಟೀಮ್ನಿಂದ ಸರ್ಪಗಳಿಗೆ ಜೀವದಾನ. ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಪುರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸತ್ಕಾರ. ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ ಸಿ ಎನ್ ನ್ಯೂಸ್.